Hello friends, welcome back to my channel. Ivattu nam kai tota idu illi bandidivi nodi gidigalella enen gida ide antella torustire illi banni age nodi idan rose ula aagibittide sariyagi hune bidta illa idella cut maadi matte svalpa gobbara ella haakbeku chenagi hoo bidutte. ಮೊದಲೆಲ್ಲ ಚೆನ್ನಾಗಿ ಹೂ ಬಿಡ್ತಾ ಇತ್ತು ಇದರಲ್ಲಿ. ಹಾಗೆ ಇಲ್ಲಿ ನೋಡಿ ಮೆಣಸಿನಕಾಯಿ ಗಿಡಗಳು ಮಳೆಗೆಲ್ಲ ಹೋಗ್ಬಿಟ್ಟಿದೆ, ತುಂಬ ಕಾಯಿ ಬಿಡ್ತಾ ಇತ್ತು. ಮೊನ್ನೆಲ್ಲ ಕಟ್ ಮಾಡಿದ್ರೆ ಗಿಡಗಳನ್ನಿದು ಮತ್ತೆ ಕಾಯಿ ಬಿಡ್ತಾ ಇದೆ ಈಗ. ಇದು ನೋಡಿ, ಇದು ಮೆಣಸಿನಕಾಯಿ ಗಿಡ, ಇದು 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 ಇಲ್ಲ ಮೆಣಸಿನಕಾಯಿ ಗಿಡ, ತುಂಬ ಕಾಯಿ ಬಿಡ್ತು ಇದು. ಹಾಗೆ ನೋಡಿ ಇದು ಕುಂಬಳಕಾಯಿ ಗಿಡ, ಚೆನ್ನಾಗಿ ಹಬ್ತಾ ಇದೆ, ಇಲ್ಲಿವರೆಗೂ ಹಬ್ಬಿದೆ ಗಿಡ. ಇದು ಚಿಕ್ಕಡಿಕಾಯಿ ಗಿಡ, ಇನ್ನೇನು ಎಲ್ಲ ಹೂ ಕಾಯಿ ಆಗ್ತಾ ಇದೆ ನೋಡಿ. ರೋಸ್ ಎಷ್ಟು ಚೆನ್ನಾಗಿದೆ ಕಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಮಳೆಗೆಲ್ಲ ಹೂ ಎಲ್ಲ ಬಿದೋಗ್ತಾ ಇದೆ. ಕಟ್ ಮಾಡ್ಬೇಕು ಗಿಡನೆಲ್ಲ, ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ರೋಸ್ ಗಿಡಗಳನ್ನ ಯಾವಾಗ ಕಟ್ ಮಾಡ್ತಾ ಇದ್ರೆ ಚೆನ್ನಾಗಿ ಹೂ ಬಿಡುತ್ತೆ. ಇದು ಪಿಂಕ್ ಕಲರ್ ದಾಸವಾಳ ಗಿಡ, ಈ ಗಿಡನ ಇಟ್ಟು ಒಂದು ಐದಾರು ತಿಂಗಳಾಗಿದೆ, ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ, ಯಜಾನು ಹೂ ಬಿಡ್ತಾ ಇದೆ. ಚಿಕ್ಕಡಿ ಗಿಡ, ಇದಕ್ಕೆಲ್ಲ ಹಬ್ಬಿಟ್ಟಿದೆ ಚೆನ್ನಾಗಿ, ಚಪ್ಪರ ಹಾಕಿದ್ರೆ ಆದ್ರೂ ಈ ಗಿಡ ಮೇಲೆಲ್ಲ ಹಬ್ಕೊಂಡು ಬಂದ್ಬಿಟ್ಟಿದೆ ನೋಡಿ. ಇದು ಹಾಗೆ ಬಿಳಿ ಕಲರ್ ದಾಸವಾಳ, ಹಾಗೆ ಇಲ್ಲೊಂದು ಚಿಕ್ಕಡಿ ಗಿಡ ಇದೆ, ಇದು ಅಷ್ಟೇ ತುಂಬ ದೊಡ್ಡದಾಗ್ತಿದೆ. ಅಭಿ ಆ ಹೂ ಗಿಡಗಳನ್ನ ಕಟ್ ಮಾಡ್ತಿದ್ಯಾ ನೋಡಿ. ನನ್ನ ಮಗ ಮೇಲೆ ಲೈನ್ಗೆ ಟಚ್ ಆಗುತ್ತೆ ಗಿಡಗಳು ಅಂತ ಅಂದ್ಬಿಟ್ಟು ಎಲ್ಲ ಕತ್ತಿಸಾಕ್ತಾ ಇದ್ದಾನೆ. ಮಳೆ ಬಂತಲ್ಲ, ಚೆನ್ನಾಗಿ ಬೆಳೆದ್ಬಿಟ್ಟು ಗಿಡಗಳೆಲ್ಲ. ಹಾಗೆ ನೋಡಿ ಬಾಳೆ ಗಿಡ, ಇದು ಏಲಕ್ಕಿ ಬಾಳೆ ಗಿಡ ಫ್ರೆಂಡ್ಸ್. ಇದು ಮೂರನೇ ಗೊನೆ ಬಿಡ್ತಾ ಇದೆ, ಎರಡು ಗೊನೆ ತಿಂದ್ರಿ ಹಣ್ಣಾಗಿತ್ತು, ಚೆನ್ನಾಗಿ ಒಳ್ಳೆ ಟೇಸ್ಟ್ ಇದೆ. ಮತ್ತೆ ಈಗ ಒಂದು ಗೊನೆ ಬಿಟ್ಟಿದೆ. ಮಾವಿನ ಗಿಡ 5 ವರ್ಷ ಆಯ್ತು ಗಿಡಟ್ಟು, ಗಿಡನ ದೊಡ್ಡದಾಗಿ ಬೆಳೆದಿದೆ, ಇನ್ನೂ ಒಂದು ಕಾಯಿ ಕೂಡ ಬಿಟ್ಟಿಲ್ಲ. ಈ ವರ್ಷ ಬಿಡುತ್ತೇನೋ ಅಂತ ಕಾಯ್ತಾ ಇದ್ದೀರಿ, ನೋಡೋಣ. ಹಾಗೆ ನೋಡಿ ಇದು ನಿಂಬೆಹಣ್ಣು ಗಿಡ ನೋಡಿ, ಎಲ್ಲ ಕಾಯಿ ಬರ್ತಾ ಇದೆ. ಇದು 4ನೇ ಬ್ಯಾಚ್ ನಿಂಬೆಹಣ್ಣು ಬಿಡ್ತಾ ಇದೆ. ಇದು ಸೀಡ್ಲೆಸ್, ಬೀಜ ಇರಲ್ಲ ಒಳಗಡೆ, ಫುಲ್ ಎಲ್ಲ ಈ ಸೈಜ್ ದಪ್ಪ ದಪ್ಪ ಆಗುತ್ತೆ. ಇದೆ ನೋಡಿ ತೋರಿಸ್ತೀನಿ, ಇಷ್ಟಿಷ್ಟು ದಪ್ಪ ಆಗುತ್ತೆ ನಿಂಬೆಹಣ್ಣು. ಇಲ್ಲಿದೆ ನೋಡಿ, ಇಲ್ಲ ಬಿಟ್ಟಿದೆ. ಮಳೆ ಬಂದು ಕಾಯಿಗೆಲ್ಲ ಮಣ್ಣೆಲ್ಲ ಆಗ್ಬಿಟ್ಟಿದೆ, ಕ್ಲೀನ್ ಮಾಡ್ಬೇಕೆಲ್ಲ ಇದನ್ನು. ಇದನ್ನ ಮೇಲ್ ಕೆತ್ ಕಟ್ರಿ. ಇದನ್ನ ನಿಂಬೆಹಣ್ಣು ಗಿಡ ಎಲ್ಲ ಹೂ ಆಗ್ತಾ ಇದೆ ಚೆನ್ನಾಗಿ ನೋಡಿ. ಇದೆಲ್ಲ ಫುಲ್ಲು ಗಿಡ ತುಂಬ ಹೂ ಬಿಟ್ಟಿದೆ, ಸಣ್ಣ ಸಣ್ಣ ಕಾಯಿಗಳು ಬಿಟ್ಟಿದೆ. ಇದರಲ್ಲಿ ಉಪ್ಪಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಗಿಡ ಕ್ಯಾನ್ಸರ್ಗೆಲ್ಲ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಹೂ ಮತ್ತೆ ಎಲೆ ಎಲ್ಲಾನು ಬಳಸ್ಬೋದು ಈ ಗಿಡದಲ್ಲಿ. ಇದು ಪಚ್ಚಬಾಳೆಹಣ್ಣು ಗಿಡ, ಸುಮಾರು ಒಂದು 50 ಕೆಜಿ ಬಾಳೆಹಣ್ಣು ಗೊನೆ ಬಿಡುತ್ತೆ. ಇದು ತುಂಬ ಹಣ್ಣು ಬಿಟ್ಟಿತ್ತು ಇದು ಹೋದ ಸರಿ. ಒಣಗಿರೋ ಎಲೆಗಳನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕು, ಗಿಡ ಚೆನ್ನಾಗಿ ಬರುತ್ತೆ. ಇದು ನುಗ್ಗೆ ಮರ, ನುಗ್ಗೆ ಮರ ಯಾರೋ ಕಟ್ ಮಾಡಿದ್ರು, ಅದನ್ನ ತಗೊಂಬಂದು ಇಲ್ಲಿ ಊಣಿದಕ್ಕೆ ಎಲ್ಲ ಚಿಗುರ್ಕೊಂಡು ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಟೊಮೊಟೊ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ, ಕಾಯಿ ಎಲ್ಲ ಬಿಡ್ತಾ ಇದೆ, ಹೂ ಕಾಯಿ ಎಲ್ಲ ಗಿಡ ತುಂಬ ಇದೆ. ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಹಾಗೆ ನೋಡಿ ಪಪ್ಪಾಯ ಗಿಡ ಎಷ್ಟು ಚೆನ್ನಾಗಿ ಬರ್ತಾ ಇದೆ.
ಇವಂಗೆ ನೋಡಿ, ಒಂದು ಗಿಡ ನೆಟ್ಟಿದ್ರೆ ಈಗ ತಾನೆ ನೋಡಿ. ನನ್ನ ಮಗ ನನ್ನ ಮಗಳು ಇಬ್ರು ಸೇರಿ ಚೇಪೆ ಗಿಡ ಇಡ್ತಾ ಇದ್ದಾರೆ. ಹಣ್ಣು ಬಂದಾಗ ಹಣ್ಣೆಲ್ಲ ಅವ್ರಿಗೆ. ವೆರಿ ಗುಡ್. ಟೈಟಾಗಿ ಹಾಕಪ್ಪ ಮಣ್ಣೆಲ್ಲ. ಅದು ಮರಿ, ಅದು ಮರಿ ಕೈಯಲ್ಲಿ, ಅದು ಮರಿ. ಗಿಡ ಮೇಲೆ ಸ್ವಲ್ಪ ಹಾಕ್ರಿ. ಅಚ್ಚು ಕೈತು. ಹ್ಞೂ, ಹಾಕ್ರಿ ಹಾಕ್ರಿ.